ಜಗಳನೂ ಮಾಡಿದ್ದ ಅವನು. ಎಷ್ಟು ನಾನು ನಗ್ತಿದ್ದೆ ಆಯ್ತಾ, ನೀನು ಬ್ರಷ್ ಅಲ್ಲಿ ಉಜ್ಬಿಟ್ಟಿದ್ದೀನಿ ಕಣೋ, ಉಜ್ಬೇಡ ಅಂತ. ಅವನು ಅದು ನಕ್ಕೊಂಡು ಹೇಳ್ತಿದ್ಯಾ ಅಷ್ಟು ಸೀರಿಯಸ್, ನಾನು ನಿನಗೆ ಸೀರಿಯಸ್, ನನಗಲ್ಲ ಅದು, ಇಲ್ಲೊಂದಿತ್ತು ನಂಗೆ ಉಜ್ಜಕ್ಕೆ ಬೇಕಿತ್ತು ತಗೊಂಡೆ ಅಷ್ಟೇ ಅಂತ ಫುಲ್ಲು. ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾನಲ್ಲಿ ಹಿಂಗೆ ಅಲ್ವಾ ಅಮೂಲ್ಯ, ಅದನ್ನ ಗಣೇಶ್ ಅವ್ರ ಮೇಲಿನ ಸಿಟ್ಟೆಲ್ಲ ಬ್ರಷ್ ಮೇಲೇ ಇದೆ. ಆದ್ರೆ ಹೇಳಿ ಅವರು ಟಾಯ್ಲೆಟ್ ತಗೊಂಡು ತಿಕ್ಕಿರ್ತಾರೆ, ಅಟ್ ಲೀಸ್ಟ್ ನಾನು ಸಿಂಕ್ ತಿಕ್ಕಿದ್ದೀನಿ. ಓಲಿ ಬಿಡಿ, ಈ ತರ ಫುಲ್ಲು ಎಂಜಾಯ್ ಮಾಡ್ತಿದ್ದೆ. ಅಂದ್ರೆ ನಂದೊಂದು ಮೀ ಟೈಮ್ ಅಂತ. ಏನು ಭಾರಿ ಹುಷಾರಾಗಿರಿ, ನೀವ್ ಯಾರ ದ್ವೇಷ ಕಟ್ಕೊಂಡ್ರು ಕಾವ್ಯ ಅವ್ರ ದ್ವೇಷ ಮಾತ್ರ ಕಟ್ಕೋಬಿಡಿ, ಮತ್ತೆ ನಿಮ್ ಬ್ರಷ್ ಎಲ್ಲ ಅಲ್ಲೇ ಹಿಂಗೆತ್ತು. ಯಾರ್ಯಾವರ್ಧನ್ ಗುರುಜಿ ಅವ್ರಿಗೂ ನಿಮಗೂ ಅತಿ ಏನ್ ನಂಟು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೆಂಗೆ ಅದು ನೀವು ಯಾವ ನಿಮ್ಮಿಬ್ರು ಆಕ್ಚುಲಿ ಎಲ್ರ ಜೊತೆನೂ ಸೂಪರ್. ಇಲ್ಲೇನಾಗ್ತಿತ್ತು ಕತೆ? ಆರ್ಯವರ್ಧನ್ ಅವ್ರಿಗೆ ಕೌಂಟ್ರು, ನೀವೇ ಕೌಂಟ್ರು, ಅವ್ರು ಕೌಂಟ್ರು ಕೊಡ್ತಿದ್ರು, ನಾನು ಕೌಂಟ್ರು ಕೊಟ್ಟೆ ಎನ್ಕೌಂಟ್ರು ಮಾಡ್ತಿದ್ದೆ. ಹೆಂಗೆ ಅಂದರೆ ಅವ್ರು ಏನಾದರೂ ಒಂದು ಹೇಳಿದ್ರೆ ಯಾಕೆ ನೀವು ಮಾಡಲ್ವಾ ಅಂದರೆ, ಅವಾಗ ನಾನು ಮಾಡ್ತೀನಿ ಆದರೆ ಹಿಂಗಾಗ್ಬಿಡ್ತಾ ಇದ್ರು. ನೀವೊಬ್ಬರೇ ಅಷ್ಟು ಧೈರ್ಯವಾಗಿ ಕೇಳ್ತಾ ಇದ್ದೀವಿ ಅನ್ಸುತ್ತೆ, ಅಷ್ಟು ರೆಬೆಲ್ ಸ್ಟಾರ್ ಥರ ನೀವು ಅಂತ. ಅಲ್ಲಿ ಏನಾಗ್ಬಿಡುತ್ತೆ, ನನಗೆ ಫಸ್ಟ್ ಸೆಕೆಂಡ್ ವೀಕ್ ಅರ್ಥ ಆಗಲಿಲ್ಲ ಆಯಿತಾ, ಆಮೇಲೆ ಥರ್ಡ್ ವೀಕಿಂದ ಅರ್ಥ ಆಯಿತು. ಓಕೆ, ಇವ್ರಿಗೆ ಇವ್ರದೇ ಶೈಲಿಲಿ ಹೋದರೆ ಮಾತ್ರ ಇವರು ಬಾಗೋದು, ಇಲ್ಲ ನಾವು ಹಿಂಗೆ ಇದ್ದರೆ ಚೆನ್ನಾಗಿ ನಮ್ಮ ಮೇಲೆ ಬೀಳ್ತಾರೆ, ಜಗಳಕ್ಕೆ ಬರ್ತಾರೆ, ವಾಯ್ಸ್ ಜೋರಿದೆ ಅಂತ. ಆಮೇಲೆ ನೋಡಿ ನಾನು ವಾಯ್ಸ್ ಜೋರು ಮಾಡ್ಕೊಳ್ಳೋಕೆ ಶುರು ಮಾಡಿದೆ, ಅವ್ರ ಥರನೇ ಮಾತಾಡೋಕ್ಕೆ ಶುರು ಮಾಡಿದೆ, ಆಮೇಲಿಂದ ಸರಿ ಹೋಯಿತು. ಆವಾಗ ಹೊಂದ್ಕೊಂಬಿಟ್ರು, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಾವು ಇಲ್ಲ ದೊಡ್ಡವರು, ನಾವು ಹಂಗೆ ವಾಯ್ಸ್ ರೈಸ್ ಮಾಡಬಾರ್ದು ಅಂತ ನಾನು ಎಷ್ಟು ಆರ್ಯವರ್ಧನ್ ಅವ್ರಿಗೆ ಎಷ್ಟು ಹೇಳ್ತಿದ್ದೆ ಗೊತ್ತಾ. ಏ ನಂಗೆ ಗೊತ್ತು, ನೀವು ಆಯಿತು ಬಿಡಿ ಆಯಿತು ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ, ಹಿಂಗೆಲ್ಲ ಮಾತಾಡಬೇಡಿ, ನಂಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದರೆ ಕೇಳ್ತಾನೆ ಇರಲಿಲ್ಲ. ಏನೋ ತಿರುಗ್ಸನ್ಬಿಡೋದು, ಏನೋ ಒಂದು ಚೂಟೋ ಥರ, ಮಗುನೂ ಚೂಟೋದು ದೊಡ್ಡಲೂ ತಗೋದು ಆ ಥರ ಅಂದ್ಬಿಡೋರು. ನಾನು ಎಷ್ಟೊಂದೇ ಸಹಿಸ್ಕೊಳ್ಳಿ, ಇವಾಗ ದೊಡ್ಡವರು ಅಂತ ನನಗೆ ಸಹಿಸ್ಕೊಂಡು ಸಹಿಸ್ಕೊಂಡು ಅನ್ಸ್ಕೊಳ್ಳೋದೆ ಯಾಕೆ, ನಾನು ಆಮೇಲೆ ತಿರುಗಿಸಿ ತಿರುಗಿಸಿ ಏನು ಮಾತಾಡ್ತಿದ್ದೀರ ನೀವು, ಏನು ನೀವು ಮಾಡಲ್ವಾ, ನೀವು ತಿನ್ನಲ್ವಾ, ನಿಮ್ಗೆ ಹೇಳಿದ್ನ ಒಪ್ಕೊಳ್ಳಿ, ಒಪ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಸೂಪರ್ ಆಗಿ ಸಾಥ್ ಕೊಡ್ತೀನಿ. ಸೊ ಆಮೇಲೆ ಅವ್ರು ಆಯ್ತು ಬಿಡ ಅಲ್ಲ ಈಗ ತಡೀರಿ ಹೇಳದ ಹೇಳ್ಬಿಟ್ಟೆ, ಗುರುಜಿ ಬರ್ತಾರೆ ಆಚೆಗೆ ಬರ್ತಾರೆ ಆವಾಗಿರೋದು. ಏನಮ್ಮ ನೀನು ಆ ಇಂಟರ್ವ್ಯೂ ನಂಗೆ ಹೇಳೋದು, ಏನು ಬಂದಿದ್ಯಾ ಇಂಟರ್ವ್ಯೂ ಮಾಡೋಕೆ? ಏನು ಹೇಳಲ್ಲ ಅವರು, ನೀವು ಹೇಳ್ಬಿಡಿ, ಆಗ ನೀವು ಹೇಳಿರತ್ತಾನೆ ಕೇಳ್ದೆ ಅಂದ್ರೆ ಅವಾಗ ಸುಮ್ಮನೆ ಆಗ್ಬಿಡ್ತಾರೆ. ಈಗ ಹೇಳ್ಕೊಟ್ಟಿದ್ರು ಆಯ್ತು ಬಿಡವ ತಿತ್ಕತೀನಿ ಅಂತಾರೆ. ಅವ್ರದೊಂದು ಫೇಮಸ್ ಡೈಲಾಗ್, ತಿತ್ಕತೀನಿ ನನ್ನ ತನ ತಿತ್ಕತೀನಿ ನಿಮ್ ತನ ತಿತ್ತೀನಿ, ಇಷ್ಟೇ ಅವ್ರದ್ದು ಫೇಮಸ್ ಡೈಲಾಗು. ಸುದೀಪ್ ಸರ್ ಅವ್ರಿಗೆ ಕೇಳಿದ್ರಲ್ಲ ಏನು ಆಯ್ತು ಇದ್ರಲ್ಲಿ ಯಾರು ಗೆಲ್ತಾರೆ ಹೇಳಿ ಅಂತ, ಕೊನೆಗೂ ಹೇಳಲೇ ಇಲ್ಲ ಅವರು ಯಾರು ಗೆಲ್ತಾರೆ ಅಂತ ಹೇಳಲ್ಲ. ಬಿಕಾಸ್ ಅವ್ರದ್ದೊಂದು ಹೇಳ ನಾನು ಹೇಳಿದ್ರೆ ನನಗೆ ಅವ್ರು ಹೇಳೋದೇನು ಗೊತ್ತಾ ರೀಸನು, ನಾನು ಹೇಳಲ್ಲ ನಾನೇ ಕೇಳ್ಬಿಟ್ಟು ಕೆಟ್ಟವನಾಗಲಿ ಹಿಂಗೆ ಹೇಳ್ತಾರೆ. ಯಾರು ಗೆಲ್ಲಿಲ್ಲ ಅಂದರೆ ಯಾರು ಹೋಗ್ತಾರೆ ಹೇಳಿ ಅಂದರೆ, ನನಗೆ ಇಬ್ಬರ ಹೆಸರು ಹೇಳ್ಬಿಡ್ತಾರೆ ಫೈನಲ್ಗೆ, ಯಾರೋ ಒಬ್ರು ಹೋದಾಗ ಅವರೇ ಆಗ್ಬಿಡುತ್ತೆ, ಇಬ್ರಲ್ಲಿ ಒಬ್ರು ಹೋದಾಗ ಅವ್ರೇ ಆಗ್ಬಿಡುತ್ತೆ. ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಗುಲಾಬ್ ಜಾಮೂನ್, ಹಂಗಾಯ್ತು ಈಗ ಆರ್ಯವರ್ಧನ್ ಗುರುಜಿ ಅವ್ರ ಕತೆ. ಎಷ್ಟು ಜನ ಚಾಂಪಿಯನ್ಸ್ ಇದ್ರು ಪ್ಲೇಯರ್ ಅಂತ ಕೇಳಿದ್ರೆ ಇಬ್ಬರೇ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಒಬ್ಬ ನಾನು ಗೆಲ್ಲಬೇಕಲ್ಲ ಮತ್ತೆ. ಹಂಗೆ ಪಾಪ ಅಂದರೆ ಕೆಲವೊಂದ್ಸಲ ಆ ಒಂದು ಅವ್ರು ಬೆಳೆದು ಬಂದಿರೋ ರೀತಿ ಹಳ್ಳಿಯಿಂದ ಅದೊಂದು ಅಂದರೆ ಒರಟು ಮಾತು ಅವರಲ್ಲಿ, ಬಟ್ ಎಲ್ಲೋ ಒಂದು ಕಡೆ ಒಳಗಡೆ ಇನ್ನೋಸೆನ್ಸ್ ಇದೆ. ಅವರು ನಾನು ಹೊರಟು ನಾನು ಹಿಂಗೆ ಸ್ಟ್ರಾಂಗ್ ಅಂತ ತೋರಿಸ್ಕೊಳಕ್ಕೆ ಹೋಗಿ ಮುಗ್ಧತನ ಎಲ್ಲೋ ಮರೆ ಆಗ್ತಿದೆ ಅವರಲ್ಲಿ. ಬಟ್ ಹಂಗೆ ನೋಡೋಕ್ಕೋದ್ರೆ ಮುಗ್ಧತನ ಇದೆ ಅವ್ರು ಒಳಗಡೆ, ಏನಾದರೂ ಅಂದಾಗ ತುಂಬ ಕನೆಕ್ಟ್ ಆಗಿಬಿಡ್ತಾರೆ, ಆಮೇಲೆ ಹತ್ಕೊಂಬಿಡ್ತಾರೆ ಆ ಥರ. ಒಂದಿನ ಹತ್ಕೊಂಬಿಟ್ಟಿದ್ರು, ನನಗೆ ಲೇಟ್ ಆಗಿಬಿಟ್ಟಿದೆ, ನನ್ನ ಹತ್ರ ಯಾರೂ ಬಂದು ಕೇರ್ ಮಾಡಲಿಲ್ಲ ಅಂತ. ಅಂದರೆ ಅದಿದೆ, ಬಟ್ ನನ್ನ ಸ್ಟ್ರಾಂಗ್ ಅಂತ ಪೋರ್ಟ್ರೇ ಮಾಡ್ಕೊಳಕ್ ಹೋಗಿ ಆ ಮುಗ್ಧತನ ಅವರಲ್ಲಿ ಮರೆ ಆಗ್ತಿದೆ ನಾನು ಅಬ್ಸರ್ವ್ ಮಾಡಿರಂಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.